ಕೇಳ್ತಿದ್ದೀರ ಸುವರ್ಣ ನೀವ್ಯಾವತ್ತಾದ್ರೂ ತಪ್ಪು ಮಾತಾಡೋಕ್ ಸಾಧ್ಯನಾ? ಕೇಳಿದ್ರೆ ಬೇಜಾರು ಮಾಡ್ಕೋತೀಯೇನೋ ಅಂತ. ಇಲ್ಲ ಇಲ್ಲ, ಹಾಗೇನು ಇಲ್ಲ. ಅದು ಮಧು, ನಿನ್ನೆ ಎಲ್ಲಿ ಹೋಗಿದ್ದೆ ನೀನು? ನೋಡ್ಬೋದು, ನನಗೂ ಗೊತ್ತಿದೆ ನಿನ್ನ ಹಾಗೂ ಕೃಷ್ಣನ ಮಧ್ಯೆ ಏನೋ ನಡೀತಾ ಇದೆ ಅಂತ ಗೊತ್ತು. ನೀವಿಬ್ರು ಒಂದಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಕೆಲವು ದುಷ್ಟಶಕ್ತಿಗಳು ನಿಮ್ಮಿಬ್ಬರ ಮಧ್ಯೆ ಏನಾದರೂ ತಂದು ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಅರ್ಥ ಮಾಡಿಕೊಳ್ಳಬಲ್ಲೆ ನಾನು. ಹೇಳು ಮಗಳೇ, ಎಲ್ಲಿ ಹೋಗಿದ್ದೆ? ಆ ಲೀಲಾ ಏನಾದ್ರು ಮತ್ತೆ ಕರೆದ್ಲ? ಅವತ್ತವಳು ಪೂಜೆಗೆ ಬಂದು ನಿನ್ನನ್ನು ಮಾತಾಡ್ಸಿ ಹೋದ್ಮೇಲೆ ನಿನ್ನ ಮುಖದಲ್ಲಿ ನಗುನೇ ಮಾಯಾಗಿದೆ. ಇಲ್ಲ ಇಲ್ಲ, ಹಾಗೇನಿಲ್ಲ ಮಾವ. ನನಗೇನಾಗಿದೆ, ನಾನು ಚೆನ್ನಾಗೇ ಇದ್ದೀನಲ್ಲ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತಮ್ಮ ನೀನು ಎಷ್ಟು ಸಂತೋಷವಾಗಿದೀಯ ಅಂತ. ಏನಾಯ್ತು ಹೇಳು ಮಧು, ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಇಲ್ಲ ಮಾವ, ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀವು ಸುಮ್ಮನೆ ಏನೇನೋ ಅನ್ಕೋಬೇಡಿ, ಎಲ್ಲ ಸರಿಯಾಗೇ ಇದೆ. ಇಲ್ಲಿ ಬಗ್ಗೆ ನೀವು ಚಿಂತೆ ಬಿಟ್ಬಿಡಿ. ಏನೇ ಮಧು, ನಿಮ್ಮ ಮಾವನಿಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿಯ ನೀನು? ಭೇಷ್ ಕಡೆ, ಕೊಟ್ಟ ಸಲಿಗೆನ ಹೇಗ್ ಬಳಸ್ಕೋಬೇಕು ಅಂತ ನಿನ್ನಿಂದ ಕಲ್ತ್ಕೋಬೇಕು. ಅಲ್ವೇ, ಸುತ್ತ ಹತ್ತಳಿಗೆ ನ್ಯಾಯ ಪಂಚಾಯತಿ ಮಾಡೋರು ಇವರು. ಎಲ್ರು ಇವ್ರ ಎದುರಿಗೆ ನಿಂತು ಮಾತಾಡೋಕೆ 10 ಸಾರಿ ಯೋಚನೆ ಮಾಡ್ತಾರೆ. ಅದ್ರಲ್ಲಿ ನೀನು ನೀನ್ ಇವ್ರಿಗೆ ಬುದ್ಧಿ ಹೇಳ್ತಾ ಇದೀಯಾ? ನೀನ್ ಹೇಳ್ದೆ ಇದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇವ್ರಿಗೆ ಗೊತ್ತಾಗಲ್ವಾ? ಪದ್ಮ, ಈಗ ಅವಳು ಏನನ್ಲು ಅಂತ ನೀನ್ ಅನ್ಕೊಂಡಿರೋ ಹಾಗೆ ಅವಳು ಏನು ಹೇಳಲಿಲ್ಲ ನನಗೆ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಷ್ಟು ಒಳ್ಳೆತನ ಆರೋಗ್ಯಕ್ಕೆ ಒಳ್ಳೇದಲ್ಲ, ದುರುಪಯೋಗ ಮಾಡ್ಕೋತಿದ್ದಾಳೆ ಇವಳು. ಹಾಳಾದ ಸಿಟಿಗೆ ಬಂದು ಊರಲ್ಲಿ ಕಲ್ತಿದ್ದನ್ನೆಲ್ಲ ಮರ್ತು ಬಿಟ್ಟಿದ್ದಾಳೆ. ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಮನೆಯಲ್ಲಿ ಹೇಗ್ ನಡ್ಕೊಳ್ಬೇಕು, ಇದ್ಯಾವ್ದು ಗೊತ್ತಿಲ್ದವ್ರ ತರ ಆಡ್ತಿದ್ದಾಳೆ. ಅತ್ತೆ, ನನ್ ಮಾವನವ್ರಿಗೆ ಏನು ಬುದ್ಧಿವಾದ ಹೇಳ್ತಿರ್ಲಿಲ್ಲ. ಅವರು ನಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು, ಅದನ್ನೇ ಅವ್ರಿಗೆ. ನೋಡಿದ್ರ ನೋಡಿದ್ರ ಹೇಗ್ ಮಾತಾಡ್ತಿದ್ದಾಳೆ ಇವಳು? ಇದು ಸರಿ ಅನ್ಸ್ತಿದ್ಯಾ ನಿಮ್ಗೆ? ದೊಡ್ಡವರು ಸಣ್ಣವರು ಅನ್ನೋ ಪರಿಜ್ಞಾನನೇ ಇಲ್ಲ ಇವಳಿಗೆ. ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ದಾಳೆ. ಯಾರು ಏನೋ ಹೇಳಿದ್ರು ಅದಕ್ಕೊಂದು ಕತೆ, ಆ ಕತೆಗೊಂದು ಉಪಕತೆ ಸೇರಿಸಿ ಎಲ್ಲರನ್ನು ನಂಬಿಸ್ತೀನಿ ಅನ್ನೋ ಭ್ರಮೆ ಇವಳಿಗೆ. ಅಮ್ಮ, ಅದು ಮಾತಾಡ್ಬೇಡ ನೀನು. ನರಿಯನೊಳಗೆ ನನ್ನ ಕಣ್ಣಿಗೆಲ್ಲೂ ಕಾಣಿಸ್ಕೋಬೇಡ. ನಿನ್ ಮುಖ ನೋಡ್ದಾಗ್ಲೆಲ್ಲ ನನಗೆ ಬಿ ಪಿ ಹೆಚ್ಚಾಗುತ್ತೆ. ಹೋಗು. ಪದ್ಮ, ಅದ್ ಯಾಕೆ ಹುಡುಗಿ ಮೇಲೆ ಹಾಕಿ ಕಿಡಿ ಕರ್ತೀಯ ನೀನು? ನನ್ಗೇನ್ ಅವಳ ಮೇಲೆ ದ್ವೇಷನ? ಅವಳ ನಮ್ಮ ಮನೆ ಸೊಸೆ ರೀ. ಅವಳನ್ನ ಹದ್ದು ಬಸ್ತಿಗೆ ತರಬೇಕಾದ್ರೆ ಹೀಗ್ ಮಾತಾಡ್ಬೇಕಾಗತ್ತೆ. ನೋಡ್ ಪದ್ಮ, ನಿನಗೆ ಅದು ಸರಿ ಕಾಣ್ಬೋದು, ಆದ್ರೆ ಮಧು ತುಂಬಾ ಸೂಕ್ಷ್ಮ ಸ್ವಭಾವದ ಹುಡುಗಿ. ಅವಳನ್ನ ವಿನಾಕಾರಣ ಕಟ್ಟ ಹಾಕೋ ಪ್ರಯತ್ನ ಮಾಡಬೇಡ. ನನಗ್ ಗೊತ್ತಿದೆ ಅವಳು ಯಾವತ್ತು ತಪ್ಪು ಇಷ್ಟ ಇಡೋದಿಲ್ಲ ಅಂತ. ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ರೀ, ಸುಮ್ನಿರಿ. ನೋಡ್ ಪದ್ಮ, ಇಂಥ ವಿಚಾರಗಳಲ್ಲಿ ಈಗಿನ ಕಾಲದ ಹುಡುಗಿರು ಸ್ವಲ್ಪ ನಿಧಾನ ಇರ್ಬೋದು, ಅಥವಾ ಕೆಲವು ವಿಷಯಗಳನ್ನ ಆಚರಣೆ ಮಾಡದೇ ಇರ್ಬೋದು, ಆದರೂ ನಮ್ಮ ಬಗ್ಗೆ ಅವ್ರಿಗೆ ಒಲವು ಅಕ್ಕರೆ ಇರುತ್ತೆ ಕಣೆ. ನಾವು ದೊಡ್ಡವರು, ಅದನ್ನ ಅರ್ಥ ಮಾಡ್ಕೋಬೇಕು. ನೀವೇನೇ ಹೇಳಿ, ಅವಳನ್ನ ಹೇಗೆ ಒಲಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ದಾರಿಗೆ ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ.
ನೀವು ಹೇಗೂ ಊರಿಗೆ ಹೊರಟಿದ್ದೀರಾ ಯಾವ ಚಿಂತೆ ಮಾಡದೆ ಹುಷಾರಾಗಿ ಹೋಗಿ ಬನ್ನಿ ನಾನು ಸ್ವಲ್ಪ ದಿನ ಇಲ್ಲೇ ಇದ್ದು ಅವಳಿಗೆ ಮೂಗದಾರ ಹಾಕೇ ಬರ್ತೀನಿ ಏನೋ ಮಾಡು ಹೇಳಿದನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಎಲ್ಲರಿಗೂ ಇರಬೇಕು ರೀ ನನಗೂ ನನ್ನ ಮಗ ಸೊಸೆ ಚೆನ್ನಾಗಿ ಇರಬೇಕು ಅಂತ ಇದೆ ರೀ ಆದ್ರೆ ಅವರನ್ನ ನೋಡಿ ನಾಲ್ಕು ಜನ ಆಡ್ಕೋಬಾರದಲ್ವಾ ಆಯ್ತಮ್ಮ ನಾನು ಇನ್ನೂರು ಹೊರಡ್ತೀನಿ ಸರಿ ಹುಷಾರು ಬನ್ನಿ ನಿಮ್ಮ ಬ್ಯಾಗ್ ರೆಡಿ ಮಾಡ್ಕೊಳ್ತೀನಿ ಆಯ್ತು